ತಾಲೂಕಿನ ಬುಗಟಿ ಆಲೂರು ಗ್ರಾಮದ ಹತ್ತಿರ ರಾಜ್ಯ ಹೆದ್ದಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಮಹಾರಾಷ್ಟ್ರ ಸರಾಯಿಯನ್ನು ಅಬಕಾರಿ ಇಲಾಖೆ ಅಧಿಕಾರಿಗಳು ಜಪ್ತ ಮಾಡಲಾಗಿದೆ. ಅಬಕಾರಿ ಅಪರ ಆಯುಕ್ತರು ಎಸ್ಕೆ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅಬಕಾರಿ ಉಪ ಆಯುಕ್ತರು ಬೆಳಗಾವಿ ಉತ್ತರ ಜಿಲ್ಲೆ ಚುಕ್ಕೋಡಿ ಹಾಗೂ ಅಬಕಾರಿ ಉಪ ಅಧೀಕ್ಷಕರು ಚುಕ್ಕೋಡಿ ಉಪ ವಿಭಾಗದವರ ನಿರ್ದೇಶನದ ಮೇರೆಗೆ ಲೋಕಸಭಾ ಉಪ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುವುದರಿಂದ ರವಿವಾರ ರಾತ್ರಿ 11 ಗಂಟೆಗೆ ಸುಮಾರಿಗೆ ಹುಕ್ಕೇರಿ ತಾಲೂಕಿನ ಬುಗಟೆ ಆಲೂರಿನಲ್ಲಿ ಚುನಾವಣಾ ನಿಮಿತ್ತ ತೆರೆದ ತಾತ್ಕಾಲಿಕ ಅಬಕಾರಿ ತನಿಖಾ ಠಾಣೆಯಲ್ಲಿ ಸಿಬ್ಬಂದಿಗಳು ವಾಹನಗಳ ತಪಾಸಣೆ ಮಾಡುವ ಕಾಲಕ್ಕೆ ಅಶೋಕ್ ಲೈಲ್ಯಾಂಡ್ 6 ಚಕ್ರ ವಾಹನ ನೋಂದಣಿ ಸಂಖ್ಯೆ MH09SL0653 ಅನ್ನು ತಡೆದು ತಪಾಸಣೆ ಮಾಡುವ ಸಮಯದಲ್ಲಿ ಸದರಿ ವಾಹನದಲ್ಲಿ ಮನೋರಂಜನೆ ದೇಸಿ ದಾರು ಸಂಗ್ರ ಇರುವುದು ತಿಳಿದುಬಂದು ನಂತರ ಸದರಿ ಮುದ್ದೆ ಮಾಲಿನ್ ಪರ್ಮಿಟ್ ಅನ್ನು ಪರಿಶೀಲನೆ ಮಾಡಲಾಗಿ ಸದರಿ ವಾಹನವು ಮಹಾರಾಷ್ಟ್ರ ರಾಜ್ಯದ ರಹದಾರಿ ಪತ್ರ ಹೊಂದಿದ್ದು ಮದ್ಯವು ಮಹಾರಾಷ್ಟ್ರದಲ್ಲಿಯೇ ಸಾಗಾಣಿಕೆ ಆಗಬೇಕಿದ್ದು ಆದರೆ ಅವರು ಮಹಾರಾಷ್ಟ್ರದಿಂದ ಕರ್ನಾಟಕದ ಮೂಲಕ ಸಾಗಾಣಿಕೆ ಮಾಡಿದ್ದು ಕರ್ನಾಟಕ ರಾಜ್ಯದ ಯಾವುದೇ ರಹದಾರಿ ಪತ್ರ ಹೊಂದಿಲ್ಲದೆ ಅಕ್ರಮವಾಗಿ ಚುನಾವಣಾ ಸಮಯದಲ್ಲಿ ಸಾಗಾಣಿಕೆ ಆಗುವುದು ಕಂಡುಬಂದಿದೆ. ವಾಹನ ಮತ್ತು 800 ಪೆಟ್ಟಿಗೆಯಲ್ಲಿ 6984 ಲೀಟರ್ ಮಹಾರಾಷ್ಟ್ರ ರಾಜ್ಯದ ಸಂತ್ರ ಸಾರಾಯಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾತಾರಾ ಜಿಲ್ಲೆಯ ಕರಾಡ್ ತಾಲೂಕಿನ ಸೈದಾಪುರ್ ಗ್ರಾಮದ ಪ್ರದೀಪ್ ಶಿವಾಜಿ ರಾವ್ ಎಂಬುವನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ.